ರೈತರ ಭವಿಷ್ಯದ ದೃಷ್ಟಿಯಿಂದ ಈ ಕಾಯ್ದೆ ತಂದಿರತಕ್ಕಂತದಕ್ಕೆ ಯಾವ ರೈತರನ್ನ ಚರ್ಚೆ ಕರೆದಿದ್ದಾರೆ ಯಾವ ರೈತ ಸಂಘಟನೆಗಳು ಕೃಷಿಯನ್ನೇ ಆಧರಿಸಿ ಅದರ ಬಗ್ಗೆ ಅನುಭವ ಇರತಕ್ಕಂತ ಎಷ್ಟು ರೈತರ ಜೊತೆನಲ್ಲಿ ಎಪಿಎಂಸಿ ಕಾಯ್ದೆಯನ್ನ ತರಬೇಕಾದರೆ ಚರ್ಚೆ ಮಾಡಿದ್ದಾರೆ ಅಂತಕಂತದ್ದು ಇಲ್ಲಿ ಪ್ರಮುಖವಾದಂತ ಅಂಶ ಅದರ ಜೊತೆಯಲ್ಲಿ ಇವತ್ತು ಒಂದು ಕಡೆ ದೇಶದಲ್ಲಿ ಕೋವಿಡ್ 19 ನ ಅನಾಹುತದಲ್ಲಿ ಪ್ರತಿದಿನ ಅದರ ಸಾವು ಮತ್ತೆ ಪಾಸಿಟಿವ್ ಬರ್ತಾ ಇರತಕ್ಕಂತ ಸಂಖ್ಯೆ ಏರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಈ ರೀತಿಯ ತರಾತುರಿನಲ್ಲಿ ಇಂತ ಒಂದು ಪ್ರಮುಖವಾದಂತ ಕಾಯ್ದೆಗಳನ್ನು ಆರ್ಡಿನೆನ್ಸ್ ಮುಖಾಂತರ ತಂದಿರತಕ್ಕಂತದ್ದು ಏನಿದೆ ಈಗಾಗಲೇ ಆರ್ಡಿನೆನ್ಸ್ ಮುಖಾಂತರ ಮೇ ತಿಂಗಳಲ್ಲಿ ತಂದಿರತಕ್ಕಂತ ಈ ಒಂದು ಆರ್ಡಿನೆನ್ಸ್ ಏನಿದೆ ಈ ಕ್ಷಣದವರೆಗೆ ಯಾವುದಾದರೂ ರೈತರನ್ನಾಗಲಿ ವಿರೋಧ ಪಕ್ಷದ ಮುಖಂಡರುಗಳನ್ನಾಗಲಿ ಕರೆದು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರ ಎರಡು ತಿಂಗಳ ಕನ್ವಿನ್ಸ್ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ರಾಜಕೀಯವನ್ನು ಬೆರೆಸಲಿಕ್ಕಾಗೋದಿಲ್ಲ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ತರಾತುರಿನಲ್ಲಿ ಆರ್ಡಿನೆನ್ಸ್ ತರ್ತಕ್ಕಂಥ ಅವಶ್ಯಕತೆ ಏನಿತ್ತು ಅದರ ಜೊತೆಗೆ ಈ ಕೋವಿಡ್ 19 ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರೈತರು ಸಾವಿರಾರು ಜನ ರಸ್ತೆಯಲ್ಲೇನಿದ್ದಾರೆ ಯಾವ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿಗಳೇ ಈ ರೀತಿಯ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥದ್ದೇನಿದೆ ಇದರ ಅವಶ್ಯಕತೆ ಈಗೇನಿತ್ತು ಇಷ್ಟು ತರಾತುರಿಯಲ್ಲಿ ಮಾಡೋದು ಈಗ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಈ 1961 ಈ ಈ ಒಂದು ಕೃಷಿಯ ಒಂದು ವಿಷಯದಲ್ಲಿ ಏನು ವಿಧೇಯಕ ಇದೆ ಈ ಭೂ ಸುಧಾರಣೆ ನಂತರ ಇದರಲ್ಲಿ ಯಾವ ಒಂದು 2003 ನಿರಂತರವಾಗಿ ಎಪಿಎಂಸಿ ಆಸ್ತಿಗಳ ಬದಲಾವಣೆ ಆಗ್ತಾ ಬಂದಿದೆ ಏನು ಪ್ರಪಂಚ ಮುಳುಗೋಗಿದೆಯಾ ಇನ್ನೊಂದು 6 ಬಿಟ್ಟು ಚರ್ಚೆ ಮಾಡಿ ತಂದಿದ್ರೆ ಏನಾಗ್ತಿತ್ತು ಈಗ ನಿನ್ನೆಯಿಂದ ರೈತರುಗಳು 2-3 ಜನ ಏನು ಕೂತಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ ಅಲ್ಲಿ ಇದಕ್ಕೆಲ್ಲ ಯಾರು ಹೊಣೆ ಬರ್ತಾರೆ ಇದೆಲ್ಲ ಹುಡುಗಾಟಿಕೆಯ ಒಂದು ರಾಜಕಾರಣ ಇದೆ ಇಲ್ಲಿ ಮಂತ್ರಿಗಳು ಹೇಳ್ತಕ್ಕಂಥ ಲಘುವಾದ ಹೇಳಿಕೆ ಏನಿದೆ ಇದು ಮುಂದಿನ ದಿನದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಅವರೇ ಇವತ್ತು ಜವಾಬ್ದಾರಿನ ಹೊರಬೇಕಾಗ್ತದೆ.